ಬ್ರೆಜಿಲ್ ಗೆದ್ದಿದ ತಕ್ಷಣ ಇಡೀ ಪ್ರಪಂಚನೇ ಗೆದ್ದೆ ಅನ್ನೋ ಭ್ರಾಂತಿಲಿ ಬದುಕಬೇಡ. ಒಬ್ಬನ ಮೈ ಮುಟ್ಟಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾರು, ಯಾರ ಕಡೆ ಅವನು, ಯಾವ ಮನೆತನಕ್ಕೆ ಸೇರಿದವನು ಅಂತ ತಿಳ್ಕೊಳ್ಳೋದು ಮುಖ್ಯ. ಬಾಗಲಕೋಟೆಗೆ ಹೋಗಿ ಕೇಳೋ ಸಿಂಹದ ವಂಶ ಅಂತಾರೆ, ಚಿತ್ರದುರ್ಗದಲ್ಲಿ ಹೋಗಿ ಕೇಳೋ ಚಿರತೆ ಪರಂಪರೆ ಅಂತಾರೆ, ಹುಬ್ಳಿಗೆ ಹೋಗಿ ಕೇಳೋ ಹುಲಿ ಮನೆತನ ಅಂತಾರೆ. ಅಷ್ಟೇ ಯಾಕೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ಕೇಳೋ ನಮ್ಮ ವಂಶದ ಹೆಸರನ್ನ ಕೂಗೇಳ್ತಾರೆ. ಲಕ್ಷ್ಮೀ ಬೇಡವ್ವ ಸರ್ಕೋ, ನಿಮ್ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನನ್ನ ನೋಡಿದ್ರೆ ಹೇಳ್ತಾರೆ. ಲೇ ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೋಲ್ಜರ್ ಅಂದ್ಮೇಲೆ ದೇಶ ಕಾಯ್ದ್ಬಿಟ್ಟಿಲ್ಲ ಕೆಣಸ್ಕೊಳಕ್ ಬಂದಿದ್ಯಾ? ಅಯ್ಯಲ್ಲೇ ಬೇಕುಫಾ, ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರ್, ಮಗನ ಬಗ್ಗೆ ಯೋಚನೆ ಮಾಡೋ ತಂದೆನು ಸೋಲ್ಜರ್, ಒಬ್ಬ ತಾತಾಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಲ್ಜರ್, ಅಷ್ಟೇ ಯಾಕೆ? ಪ್ರತಿ ದಿನ ಪ್ರತಿ ಕ್ಷಣ ಈ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರ್ ಅನ್ಕೊಂತ ಇದ್ದೆ. ಬಾರ್ಡರ್ಗೆ ಹೋಗ್ಬೇಕಾಗಿದ್ದವನ್ನ ದೇವ್ರು ಯಾಕಪ್ಪ ಇಲ್ಲಿ ಕರ್ಕೊ ಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನ್ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗು ಬೇಟ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಬಾರ್ಡರ್ ನೀನ್ ದಾಟ್ಬೇಡ, ನಾನೇ ದಾಟ್ತೀನಿ.